ಕಳೆದು ಹೋದ ಮೊಬೈಲ್ ಪತ್ತೆಗೆ ರಾಜ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೊಸ ತಂತ್ರಜ್ಞಾನ ಪ್ರಾರಂಭಿಸಲಾಗಿದೆ. ಗದಗ ಜಿಲ್ಲಾ ಪೊಲೀಸ್ ವತಿಯಿಂದ ವಿನೂತನ ತಂತ್ರಜ್ಞಾನಕ್ಕೆ ಚಾಲನೆ ನೀಡಲಾಗಿದೆ. ಕಂಪ್ಲೇಂಟ್ ಟ್ರ್ಯಾಕಿಂಗ್ ಮತ್ತು ಬ್ಲಾಕಿಂಗ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಮೊಬಿಫೈ ಎಂಬ ತಂತ್ರಾಂಶದ ಕೇಂದ್ರೀಕೃತ ವ್ಯವಸ್ಥೆಯನ್ನ ಪ್ರಾರಂಭಿಸಲಾಗಿದ್ದು ಗದಗ ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ಎಸ್ಪಿ ಬಿಎಸ್ ನೇಮಗೌಡರಿಂದ ಸುದ್ದಿಗೋಷ್ಠಿ ನಡೆಸಿ ಈ ಕುರಿತು ಮಾಹಿತಿ ನೀಡಲಾಯಿತು. ಬೆರಳು ತುದಿಯಲ್ಲಿ ಕಳೆದು ಹೋದ ಮೊಬೈಲ್ ಹುಡುಕಲು ದೂರನ್ನ ನೀಡಬಹುದಾಗಿದೆ. 8277969900 ಸಂಖ್ಯೆಗೆ ಹಾಯ್ ಎಂದು ಮೆಸೇಜ್ ಕಳಿಸುವ ಮೂಲಕ ಅಥವಾ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ಮೊಬಿಫೈ ಬಳಕೆ ಮಾಡಬಹುದಾಗಿದೆ. ಮಾಹಿತಿ ಎಂಟ್ರಿ ಮಾಡುವ ಮೂಲಕ ದೂರನ್ನ ದಾಖಲಿಸಬಹುದು. ಮೊಬೈಲ್ ಪತ್ತೆಗೆ ಸುಲಭ ವಿಧಾನ. ಮೊಬೈಲ್ ಸಿಗದಿದ್ದರೆ ಶಾಶ್ವತ ಬ್ಲಾಕ್ ಮಾಡುವ ತಂತ್ರಜ್ಞಾನವೂ ಇದೆ. ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಕುಗಾರ್, NKSTV4, ಗದಗ. CIER ಅಂತ ಒಂದು ಸಾಫ್ಟ್ವೇರ್ ಅನ್ನು ಸೆಂಟ್ರಲ್ ಗೌರ್ಮೆಂಟ್ನವರು ಕೂಡ ಡೆವಲಪ್ ಮಾಡಿ ಗೌರ್ಮೆಂಟಿಂದ ಡೆವಲಪ್ ಆಗಿದೆ. ಅವರು ಅದನ್ನು ನಮ್ಮ ಕರ್ನಾಟಕ ರಾಜ್ಯ ಕೂಡ ಅವ್ರು ಸೇರಿಸ್ಕೊಂಡಿದ್ದಾರೆ ಈಗ ಅದರಲ್ಲಿ. ಅದಕ್ಕೂ ಕೂಡ ನಾವು ಅದನ್ನು ಇದು ಮಾಡಿ ಫರ್ದರ್ ಇಲ್ಲಿಂದ ಇಲ್ಲಿ ಅಲ್ಲಿಗೆ ಶಿಫ್ಟ್ ಮಾಡಿಸ್ತೀವಿ ಎಲ್ಲ ಡೇಟಾ. ಸೊ ಅವರು ಅದನ್ನು ಮತ್ತೆ ನೆಕ್ಸ್ಟ್ ಮಾನಿಟರ್ ಮಾಡ್ಕೋತಾರೆ. ಯಾವುದು ಇಲ್ಲಿ ನಮ್ಮ ಹತ್ರ ಟ್ರೇಸ್ ಆಗಲಿಲ್ಲ ಅಂದರೆ ಇಷ್ಟು ಟ್ರೇಸ್ ಆಗಿಲ್ಲ ಅಂತ ಅವ್ರಿಗೆ ಅವ್ರಿಗೂ ಕೂಡ ಅದನ್ನು ಮಾಹಿತಿ ಕೊಡ್ತೀವಿ. ಸೊ ಅವರು ಕೂಡ ಅದನ್ನು ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿ ಬ್ಲಾಕ್ ಮಾಡಿಬಿಡ್ತಾರೆ. ಗದಗ ಜಿಲ್ಲೆದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸೊ ಅದನ್ನು ಮುಂದೆ ನೋಡಿಕೊಂಡು ಟ್ರಯಲ್ ಆ್ಯಂಡ್ ಎರರ್ ಬೇಸ್ ಮೇಲೆ ಇದು ಮಾಡ್ತೀವಿ. ಸದ್ಯಕ್ಕೆ ಎಲ್ಲಿ ಮಾಡಿದ ಬಗ್ಗೆ ನಂಗೆ ಮಾಹಿತಿ ಇಲ್ಲ. ಗದಗ ಜಿಲ್ಲೆಯಲ್ಲಿ ಈ ಕೆಲವು ಮೊಬೈಲ್ ಪ್ರಕರಣಗಳು, ಮೊಬೈಲ್ ಕಳ್ಳತನದ ಪ್ರಕರಣಗಳು, ಮೊಬೈಲ್ ಮಿಸ್ಸಿಂಗ್ ಪ್ರಕರಣಗಳು ಆವಾಗವಾಗ ವರದಿ ಆಗ್ತಾ ಇರ್ತವೆ. ಸಾರ್ವಜನಿಕರಿಗೆ ಒಂದು ದೂರು ನೀಡಲಿಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ, ಅಂದರೆ ಪೊಲೀಸ್ ಸ್ಟೇಷನ್ಗೆ ಹೋಗಬೇಕಂತೇನಿಲ್ಲ, ಅವರು ಎಲ್ಲಿರ್ತಾರೆ ಅಲ್ಲೇ ಅವ್ರಿಗೆ ದೂರು ನೀಡಲಿಕ್ಕೆ ಮತ್ತು ಅದನ್ನು ಪತ್ತೆ ಮಾಡಲಿಕ್ಕೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಮಾಡ್ತಾ ಇದ್ದೀವಿ ನಮ್ಮ ಟೆಕ್ನಿಕಲ್ ಸೆಲ್ನವರ ಸಹಾಯದಿಂದ. ಏನಂದರೆ ನಾವೊಂದು ಅದಕ್ಕೊಂದು ಡೆಡಿಕೇಟೆಡ್ ಮೊಬೈಲ್ ನಂಬರನ್ನು ಕೊಡ್ತಿದ್ದೀವಿ. ಅದರ ನಂಬರ್ 8277 9699900. ಈ ನಂಬರ್ಗೆ ಯಾರು ಮೊಬೈಲ್ ಕಳ್ಕೊಂಡಿರ್ತಾರೆ ಅವರೊಂದು ಹಾಯ್ ಅಂತ ಒಂದು ಮೆಸೇಜ್ ಕಳಿಸಿದ್ರು ಅಂತಂದರೆ ಅವ್ರಿಗೊಂದು ಆಟೋ ಲಿಂಕ್ ಬರ್ತದೆ. ಆ ಲಿಂಕಲ್ಲಿ ಅವರು ಅವ್ರ ಮೊಬೈಲ್ದು ಡೀಟೇಲ್ಸನ್ನು, ಯಾವುದು IMEI ನಂಬರ್ ಇರ್ಬೋದು, ಮೊಬೈಲ್ ನಂಬರು, ಇದೆಲ್ಲ ಡೀಟೇಲ್ಸನ್ನು ಅವ್ರಿಗೆ ಕೊಟ್ಟರೆ ಸಬ್ಸಿಕ್ವೆಂಟ್ಲಿ ಅದು ನಮಗೆ ಬಂದು ಲಾಗ್ ಆಗಿ ನಮ್ಮ ಲಾಗಿನ್ಗೆ ಬರ್ತದೆ, ಅಲ್ಲಿ ರಿಜಿಸ್ಟರ್ ಆಗ್ತದೆ. ರಿಜಿಸ್ಟರ್ ಆದಾಗ ಅವರು ಕಂಪ್ಲೇಂಟ್ ಕೊಟ್ಟ ಬಗ್ಗೆ ಅವ್ರಿಗೆ ಒಂದು ಎಕ್ನಾಲೆಜ್ಮೆಂಟ್ ಕೂಡ ಹೋಗ್ತದೆ. ಸೊ ಸಬ್ಸಿಕ್ವೆಂಟ್ಲಿ ಏನಂತಂದ್ರೆ ನಾವು ಅದನ್ನು ಟ್ರ್ಯಾಕ್ ಮಾಡ್ತೀವಿ, ಟ್ರ್ಯಾಕ್ ಮಾಡಿ ಅದನ್ನು ಪತ್ತೆ ಮಾಡಿ ಅವ್ರಿಗೆ ಕೊಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಒಂದು ವೇಳೆ ಅದು ಪತ್ತೆ ಆಗಲಿಲ್ಲ ಅಂತಂದರೆ ಸಬ್ಸಿಕ್ವೆಂಟ್ಲಿ ಅದು ಮಿಸ್ಯೂಸ್ ಆಗಬಾರ್ದು ಅನ್ನಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟಿಂದ ಒಂದು CIER ಅಂತ ಒಂದು ಅವರೊಂದು ಆ್ಯಪ್ ಸಾಫ್ಟ್ವೇರ್ ಮಾಡಿದ್ದಾರೆ, ಅದರಲ್ಲಿ ಹಾಕಿ ಅದನ್ನು ನಾವು ಬ್ಲಾಕ್ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಮತ್ತು ಬ್ಲ್ಯಾಕ್ ಲಿಸ್ಟಲ್ಲಿ ಹಾಕಿ ಇಡಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ. ಸೊ ಅದು ಒಂದು ಸಲ ಅಲ್ಲಿ ಬ್ಲ್ಯಾಕ್ ಲಿಸ್ಟ್ ಇತ್ತು ಅಂದರೆ ಬೇರೆ ಯಾರೂ ಕೂಡ ಅದನ್ನು ಯೂಸ್ ಮಾಡಲಿಕ್ಕೆ ಸಾಧ್ಯ ಇರೋದಿಲ್ಲ. ಅಂದರೆ ಒಂದು ಕಂಪ್ಲೇಂಟ್ ಕೊಡಲಿಕ್ಕೆ ತೊಂದರೆ ಆಗಲಾರ್ದಂಗೆ ಮತ್ತು ಅದ್ರ ಸಲುವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ವೇಟ್ ಮಾಡೋದು ಅಥವಾ ಕಂಪ್ಲೇಂಟ್ ಕೊಡಲಿಕ್ಕೆ ತೊಂದರೆ ಆಯಿತು ಅಂತ ಆ ಭಾವನೆ ಬರಬಾರ್ದು ಅನ್ನೋ ಸಲುವಾಗಿ ಒಂದು ಟ್ರಯಲ್ ಬೇಸ್ ಮೇಲೆ ಈಗ ಒಂದು ತಿಂಗಳ ಮಟ್ಟಿಗೆ ಇದನ್ನು ಟ್ರಯಲ್ ಬೇಸ್ ಮೇಲೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಇದು SSV ಆಯಿತು ಅಂದರೆ ಇದನ್ನು ಮತ್ತೆ ಇನ್ನೂ ಇಂಪ್ರೂವೈಸ್ಡ್ ವರ್ಷನ್ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಾಧ್ಯಮದವರು ದಯವಿಟ್ಟು ಇದಕ್ಕೆ ಸ್ವಲ್ಪ ಜನರಿಗೆಲ್ಲ ಗೊತ್ತಾಗುವಂಗೆ ವೈಡ್ ಪಬ್ಲಿಸಿಟಿ ಕೊಟ್ಟು ಜನರು ಇದ್ರ ಸದುಪಯೋಗ ಮಾಡ್ಕೊಳ್ಳಿಕ್ಕೆ ತಿಳಿಸ್ಬೇಕು. ಅಲ್ಲಿ ಇನ್ನೊಂದು ವಿಶೇಷ ಏನು ಮಾಡಿವೆ ಅಂದರೆ QR ಕೋಡ್ ಕೊಟ್ಟಿವಿ. ಜಸ್ಟ್ ಅವರು QR ಕೋಡ್ ಸ್ಕ್ಯಾನ್ ಮಾಡಿದರೂ ಸಾಕು, ಅವ್ರಿಗೆ ಇದ್ರದ್ದು ಇದಾಗುತ್ತೆ, ಏನೋ ಓಪನ್ ಆಗ್ತದೆ ಆ್ಯಪ್, ಅದರ ಮೇಲೆ ಕೂಡ ಅವರು ಕಂಪ್ಲೇಂಟನ್ನು ಲಾಜ್ ಮಾಡ್ಬೋದು. ಸೊ ಒಂದು ಅವರು ಎಲ್ಲಿರ್ತಾರೆ ಅಲ್ಲೇ ಅವರು ಒಂದು ಅತ್ಯಂತ ಒಂದು ಏನು ಹ್ಯಾಂಡಿಯಾಗಿ ಇದನ್ನು ಮಾಡಲಿಕ್ಕೆ ಅನುಕೂಲ ಆಗೋ ಥರ ಮಾಡಿದ್ದೀವಿ. ಸೊ ಒಂದು ಇದು SSV ಆಯಿತು ಅಂತಂದರೆ ಇದನ್ನು ಇನ್ನೂ ಇಂಪ್ರೂವೈಸ್ಡ್ ವರ್ಷನ್ ಈಗ ಸದ್ಯಕ್ಕೆ ನಾವು ಅದನ್ನು ಗದಗ ಜಿಲ್ಲೆಗೆ ಸೀಮಿತ ಮಾಡ್ಕೊಂಡು ಮಾಡ್ತೀವಿ. ಫರ್ದರ್ ಮತ್ತೆ ಎಕ್ಸ್ಪ್ಯಾಂಡ್ ಮಾಡೋದಾ ಏನಂತ ಮತ್ತೆ ನಾವು ವಿಚಾರ ಮಾಡ್ಕೊಂಡು ಏನು ರೆಸ್ಪಾನ್ಸ್ ಬರ್ತದೆ ನೋಡಿಕೊಂಡು ಮುಂದೆ ಡಿಸೈಡ್ ಮಾಡ್ತೀವಿ. ಟ್ರ್ಯಾಕಿಂಗ್ 2, ಟ್ರ್ಯಾಕಿಂಗ್ ಆ್ಯಂಡ್ ಬ್ಲಾಕಿಂಗ್ 3. ದೂರು ನೀಡೋದು ಅಂತಂದರೆ ಏನಾಗುತ್ತೆ, ಒಂದು ಮೊಬೈಲ್ ಕಳೆದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಕೊಂಡು ಹೋಗಿ ಕೊಡಲೇಬೇಕು ಅಂತಲೂ ಏನಿಲ್ಲ, ಇದರಲ್ಲೇ ಕೊಡ್ಬೋದು. ಎರಡನೇದು ನಾವು ಇದೆಲ್ಲ ಕಲೆಕ್ಟಿವ್ ಆಗಿ ಟ್ರ್ಯಾಕ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಮಾಡ್ಕೊಂಡಿವಿ ಇಲ್ಲಿ, ಅದು IMEI ಟ್ರೇಸ್ ಮಾಡಲಿಕ್ಕೆ ಒಂದು ಸಿಸ್ಟಮ್ ಮಾಡ್ಕೊಂಡಿರ್ತೀವಿ. ಅದರ್ವೈಸ್ ಅದು ಟ್ರೇಸ್ ಆಗಲೇ ಇಲ್ಲ, ದೆನ್ ಬ್ಲಾಕಿಂಗು ಕೂಡ ಎಲ್ಲೂ ಮಿಸ್ಯೂಸ್ ಆಗಬಾರ್ದು, ಅದು ಯಾರ ಕಡೆ ಆದರೂ ಸಿಕ್ಕು ಮಿಸ್ಯೂಸ್ ಆಗಬಾರ್ದಲ್ಲ, ಬ್ಲಾಕ್ ಕೂಡ ಮಾಡಿಸ್ತೀವಿ. ಅದು ಬ್ಲ್ಯಾಕ್ ಲಿಸ್ಟ್ ಮಾಡಿಸಿ ಬ್ಲಾಕ್ ಕೂಡ ಮಾಡಿಸ್ತೀವಿ.